ಕಾಂಟ್ರಾಕ್ಟರ್ಸು ಶಿನ್ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ ಏಜೆಂಟ್ಗಳಾಗಿದ್ದಿದ್ದರೆ ಇವತ್ತವರೆಗೂ ನನ್ನ ಆಗಲಿ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ಭೇಟಿ ಮಾಡಿದ್ದಾರೆ, ನಿನ್ನೆ ಅಪೋಸಿಷನ್ ಲೀಡರ್ಸ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಸಿ ಎಂನ ಭೇಟಿ ಮಾಡಿದ್ರಲ್ಲ, ಅಂದರೆ ಕಾಂಗ್ರೆಸ್ ಏಜೆಂಟ್ಗಳನ್ನ ಸಿ ಎಂ ಆಗಿ ಭೇಟಿ ಮಾಡಿದ್ರಿ. ವೈ ಚೀಫ್ ಮಿನಿಸ್ಟರ್ ಆಸ್ ಮೆಟ್ ದಿ ಕಾಂಗ್ರೆಸ್ ಏಜೆಂಟ್ ಇಸ್ ದೇರ್ ದಿ ಕಾಂಗ್ರೆಸ್ ಏಜೆಂಟ್ಸ್ ಸಿ ಇವ್ರ ಅನುಕೂಲಕ್ಕೋಸ್ಕರ ಇದೇನು ವಸ್ಯನಲ್ಲ. ಈಗ ಚಾಮರಾಜನಗರ ರೈತರ ಸಂಘದವರು ಕೂಡ ಲೆಟರ್ ಬರ್ತಿದ್ರು, ಪ್ರೈಮ್ ಮಿನಿಸ್ಟರ್ ಬರ್ತಿದ್ರು, ನನಗೂ ಕಾಪಿ ಕೊಟ್ಟರು. ಕೋಲಾರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಿಚಾರದಲ್ಲಿ ಬರ್ತಾರೆ. ಇದೇನು ವಸ್ಯನಲ್ಲ. ಇದು ನಾವು ಅವರು ಈಗ 7-8 ಕಡೆನೋ 6 ಕಡೆನೋ ಈಗ 8 ಕಡೆನೋ ಅವರು ಭಾಳ ಆಚರಣೆ ಮಾಡ್ತಾಯಿದ್ದಾರೆ, ಅವ್ರು ಮಾಡ್ಕೊಳ್ಳಿ. ನಾವು ಅವರ ಭ್ರಷ್ಟೋತ್ಸವನ ಆಚರಣೆ ಮಾಡಬೇಕಲ್ಲ, ಇದು ನಮ್ಮ ಡ್ಯೂಟಿ. ನಾವು ವಿರೋಧ ಪಕ್ಷವಾಗಿ ಒಂದು ಅಧಿಕೃತವಾದಂಥ ಕಾಂಟ್ರಾಕ್ಟರ್ಸ್ ಎಲ್ಲ ಅವ್ರಿಗೆ ಬಿಲ್ ಬರ್ತಾ ಇಲ್ಲ, ಮತ್ತೊಂದು ಬರ್ತಾ ಇಲ್ಲ ಅಂತೇಳಿ ಅವರು ನೋವು ಅದನ್ನ ಹೇಳ್ಕೊಡ್ತಾ ಇಲ್ವಲ್ಲ. ನಾವು ಈ ರಾಜ್ಯದ ಅಭಿವೃದ್ಧಿ ಪರ ಇರಬೇಕಲ್ವಾ? ಮತ್ತೆ ನಮಗೇನು ರೆಸ್ಪಾನ್ಸಿಬಿಲಿಟಿ? ಈಗ ನೀವು ಮಾಧ್ಯಮದವರು ಎಷ್ಟು ಈಗ ನೋಡಿ, KPTC ಅದರಲ್ಲಿ ಈಗಾಗಲೇ ಬರ್ತಾ ಇದೆ, ಇನ್ನೊಂದು ಶಿಕ್ಷಣ ಇಲಾಖೆದು ಆಗಲೇ ಬಂದಿದೆ, ಪೊಲೀಸ್ ಆಯಿತು, ತಿರ್ಗಾ ಎಲ್ಲ ಬಂತು. ತಿರ್ಗಾ ಅವ್ರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರಲ್ಲ ಪೊಲೀಸ್ದು, ಯಾಕೆ ಅದನ್ನು ರಿಲೀಸ್ ಮಾಡ್ತಾ ಇಲ್ಲ? ಯಾರು ಇದಕ್ಕೆ ಬರೀ ಅವ್ರು ಯಾರು ಆಫೀಸರ್ಗಳನ್ನ, ಯಾರು ಕಾಲೇಜವ್ರನ್ನ, ಅವ್ರನ್ನ ಬಲಿ ತಗೋತಾ ಇದ್ದೀರ ಹೊರತು, ಯಾರು ಇಲ್ಲದೆ ಯಾರು ಕುಮ್ಮಕ್ಕಿದೆ, ಮಂತ್ರಿಗಳು ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಯಾಕೆ ಬರ್ತಾ ಇಲ್ಲ? ಈಗ ನಿನ್ನೆ ಅವ್ರು ಅಪೀಲ್ ಹೋಗಿದ್ದಾನೆ ಬೆಳಗಾಂ ಅವರು ಪೇರೆಂಟು ಸಂತೋಷ್ ಕಡೆ ಅವರು, ಯಾಕೆ ಅಪೀಲ್ ಹೋಗ್ತಾ ಇದ್ದಾರೆ? ಮುಂಚಿತವಾಗೆ ಅವ್ರಿಗೆ ಬೀಳದು, ನೀವು ಕೇಸ್ FIR ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚಿತವಾಗೆ ಈ ವಿಲ್ ಕಮ್ ಔಟ್ ಕ್ಲೀನ್ ಅಂತ ಯಡಿಯೂರಪ್ಪನವರು, ಚೀಫ್ ಮಿನಿಸ್ಟ್ರು ಮತ್ತು ಆ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಮಾತಾಡಿದ್ರೆ ಯಾವ ಪೊಲೀಸ್ ಆಫೀಸರು ಇದು ಮಾಡ್ತಾರೆ? ಈವನ್ ಬೆಳಗಾಂ ಕೇಸ್ ಇದ್ರ ಕೇಸಲ್ಲೂ ಅಷ್ಟೇ, ರೇಪ್ ಕೇಸಲ್ಲೂ ಅಷ್ಟೇ, ಮುಂಚಿತವಾಗೆ ಭಾಳ ಕ್ಲೀನ್ ಅಂತ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟು ಸ್ಟೇ ಕೊಟ್ಟಿದೆ, ಅದಕ್ಕೆ ಸ್ಟೇ ಕೊಟ್ಟಿದೆ. ಆಯಿತು, ಅವ್ರು ಯಾರ ನಮ್ಮ ಪಾರ್ಟಿಯವ್ರೆ ಅವ್ರು ಯಾರು ರೈಸ್ ಮಾಡಿದ್ರು 680 ಕೋಟಿನೋ 70 ಕೋಟಿ ರೂಪಾಯಿನೋ ಒಬ್ಬರು ಮಾಜಿ ಮಂತ್ರಿ ಕಟ್ಟಬೇಕು, ಅಪೆಕ್ಸ್ ಬ್ಯಾಂಕ್ನವ್ರು ಇದು ಮಾಡ್ತಾ ಇಲ್ಲ, ಯಾಕೆ ಸೋಮಶೇಖರ್ ಏನು ಮಾತಾಡ್ತಾ ಇಲ್ಲ, ಯಾಕೆ ಸಿ ಎಂ ಏನು ಒಂದರ ಬಂಡತನ ತೋರಿಸ್ತಾ ಇದ್ದಾರೆ? ಹಾಂ, ನೀವು ತೋರಿಸಿ. ಈಗ ಆಯಿತು, ವಿಶ್ವನಾಥ್ ಹೇಳಿದ್ನಲ್ರಿ, ವಿಶ್ವನಾಥ್ ಹೇಳಿದ್ವಾ ಯತ್ನಾಳೆ ಮಾತಾಡ್ಲಿಲ್ವಾ, ಯಾಕೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ? ಇಲ್ಲ ಅವ್ರನ್ನ ತವ್ರ ಮೇಲೆ ಕೇಸ್ ಹಾಕ್ಬೋದಾಯ್ತಲ್ಲ, ನೀವು ಎಂತ ಕೇಸ್ ಹಾಕಿಲ್ಲ ಅವ್ರನ್ನ? ನೀವೇ ರಕ್ಷಣೆ, ನಿಮ್ಗೆ ಬೇಕಾದ ಮಾತ್ರ ಮುಚ್ಕೋತಾ ಇದ್ದೀರಿ, ಬೇರೆಯವ್ರು ಮಾತ್ರ ಮಾತಾಡ್ತಾ ಇದ್ದೀರಿ, ಎಲ್ಲ ಚಿಲ್ಲರೆ ಪಲ್ಲೆಗಳ ಸುದ್ದಿಗಳು ಮಾತಾಡ್ತೀರಿ. ದೊಡ್ಡ ದೊಡ್ಡದೆಲ್ಲ ಘಟನೆಗಳು, ದೊಡ್ಡ ದೊಡ್ಡ ಹೆಸರುಗಳು, ಈಗ ರೇಡ್ಗಳಾದಾಗ ಯಾರ ಹೆಸರುಗಳು ಬಂತು, ಏನು ಅವ್ಯಾಕೆ ಈಗ ಬಂದಿದೆ ಸರ್? ಚುನಾವಣೆ ಹತ್ರ ಆಗ್ತಿದ್ದಂಗೆ ಯಾಕೋ DK ಶಿವಕುಮಾರ್ ಅವರೇ ಮೇನ್ ಟಾರ್ಗೆಟ್ ಆಗ್ತಾವ್ರ ಅಂತ ಹೇಳ್ತೀನಿ ಕೇಳ್ರಿ. ನನಗೆ ಅವ್ರದ್ದು ಇಂಟರ್ನಲ್, ಈಗ ಒಂದು 10 ಜನ ಕರೆದ್ಬಿಟ್ಟು ನಿಮ್ಮ ಆಫೀಸಲ್ಲೇ ಕರೆದು ಮೀಟಿಂಗ್ ಮಾಡ್ಬೇಕಾರೆ ಯಾರು ಒಬ್ಬರು ಸುಳಿ ಹೇಳಲ್ಲ, ಒಬ್ಬರು ಹಿಂಗಾಗಿ ನಡೀತಾ ಇದ್ದೆ ನಿಮ್ಮ ಮೇಲೆ ಹುಷಾರಾಗಿರಪ್ಪ ಅಂತ. ನಮ್ಗೆ ಕಿವಿಗೆಲ್ಲ ಬಂದಿವೆ, ನಮಗೂ ಎಲ್ಲ ನಾವು ಆಯ್ಸಿ ನೋಡಿ ಹೇಳ್ತೀನಿ ಕೇಳಿ. ಈ ದೇಶದ ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ, ನನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ನಂಬಿಕೆ ಇದೆ, ನನ್ನ ಶ್ರಮಕ್ಕೆ ಫಲ ಸಿಗ್ತದೆ, ನಮ್ಮ ಪಕ್ಷಕ್ಕೆ ಅದ್ರ ಬಗ್ಗೆ ನಂಬಿಕೆ ಇದೆ, ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಆಯ್ತಾ. ನಾನು ಎಲ್ಲ ಕೂಡ ಫೇಸ್ ಮಾಡಲಿಕ್ಕೆ ಇನ್ನೇನು ಉಳ್ಕೊಂಡಿದ್ದೇನಿದೆ ನನ್ನ ತಾಯಿ ಆಸ್ತಿನ, ನನ್ನ ತಾಯಿನ ನನ್ನ ಬೇನಾಮಿ ಅಂತ ಎಲ್ಲ ಪ್ರಾಪರ್ಟಿನೆಲ್ಲ ಸೀಸ್ ಮಾಡ್ಬಿಟ್ಟು, ನನ್ನ ಕನಕ್ಪುರ ಮನೆಯೂ ಸಮೇತ, ನಾನು ಕನಕ್ಪುರದಲ್ಲಿರೋಂಥ ವಾಸದ ಮನೆಯೂ ಅವರು ಸೀಸ್ ಮಾಡ್ಬಿಟ್ಟು, ನನ್ನ ತಾಯಿ ಹೆಸರಲ್ಲಿರೋ ಪ್ರಾಪರ್ಟಿನೆಲ್ಲ ಸೀಸ್ ಮಾಡ್ಬಿಟ್ಟು ಅಟ್ಯಾಚ್ಮೆಂಟ್ ಮಾಡಿ ಏನಮ್ಮ ಬಂದಿದ್ದೆ. ನಿನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನೋ ಬಂದಿದೆ ನೋಡಿದ್ದೆ, ತಾಯಿ ಹೆಸರಲ್ಲಿರೋ ಆಸ್ತಿನ ಮಗಂದು ಅಂತಂದ್ಬಿಟ್ಟು ಬೇನಾಮಿ ಅಂತ ತೀರ್ಮಾನ ಆಗೋಯ್ತು ಅಂತಂದರೆ ಇನ್ನು ಇದಕ್ಕಿನ್ನ ಏನ್ರಿ? ಎಷ್ಟು ಕಿರುಕುಳ, ಕಿರುಕುಳಕ್ಕೆ ಒಂದು ಲಿಮಿಟೇಷನ್ ಬೇಕು.
ದೇಶದಲ್ಲಿ ಕಾನೂನು ಬಿದ್ದಿದೆ ನನಗೆ ನಂಬಿಕೆ ಇದೆ ಆಯ್ತು ಕ್ಲೋಸ್ ಕೊಳ್ಳಿ ದುರುಪಯೋಗ ಮಾಡ್ಕೊಳ್ಳಿ ಆಫೀಸರ್ಸ್ ನಾನು ಪಟ್ಟಿ ಮಾಡಿಸಿದ್ದೀನಿ ಹೊಸದಾಗಿ ನನ್ನ ಮೇಲೆ ಎಷ್ಟು ಕೇಸ್ ಹಾಕಿದೆ ಎಷ್ಟು ಕೇಸ್ ಹಾಕಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಫೈಲ್ ಮಾಡಿದ್ದಾರೆ ಯಾವ ರೀತಿ ಫೈಲ್ ಮಾಡಿದ್ದಾರೆ ಬೇರೆ ಬೇರೆ ಎಕನಾಮಿಕ್ ಅಫೇರ್ಸ್ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇಡಿಲಿ ಏನು ಫೈಲ್ ಮಾಡಿದ್ದಾರೆ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಅದ್ರ ಬಗ್ಗೆ ಸರ್ ತಾವು ಹೇಳಿದಂತ ಆತಂಕ ಏನ್ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಒಂದಷ್ಟು ನಡೀತವೆ ಅಂತ ಅದ್ರ ಮೊದಲ ಸ್ಟೆಪ್ ಸರ್ ಇದು ಇವತ್ತು ಮುಳುಗುಂದ ಅವರು ಬಂದ ನೋಟಿಸ್ ನಡೀತಾ ಇದೆ ಫಸ್ಟ್ ನಮ್ಮ ಸುತ್ತಮುತ್ತಲು ಇರೋ ಯಾರ್ಯಾರು ನನ್ನ ಹತ್ರ ವ್ಯವಹಾರ ವಹಿವಾಟು ಬಿಸ್ನೆಸ್ ವಿಜಯ್ ಮುರುಗಂದು ನಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ ನಮ್ಮ ಆಪ್ತ ಅವನೊಬ್ಬರ ಮೇಲೆ ಕೊಟ್ಟಿಲ್ಲ ಯಾರೇ ಒಂದು 30-40 ಜನ ಹತ್ರ ಯಾರು ನನ್ನ ಹತ್ರ ವ್ಯವಹಾರ ಮಾಡಿದ್ದಾರೆ ವಹಿವಾಟು ಮಾಡಿದ್ದಾರೆ ನಮ್ಮ ಬಿಸ್ನೆಸ್ ಇದೆ ನಮ್ಮ ಆಸ್ತಿ ಪಾಸ್ತಿ ವ್ಯವಹಾರಗಳು ಹಾಕ್ತೀವಿ ಒಂದು ಅದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 70 ಜನ ಸಿ ಬಿ ಐದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಏನು ಮಾತಾಡಬಾರ್ದು ಅಂತ ಇದನ್ನು ನಾವೇ ಲೀಗಲಾಗಿ ಫೇಸ್ ಮಾಡ್ತಾ ಇದ್ದೀವಿ ಈಗ ಹೈಕೋರ್ಟ್ಗೂ ಹಾಕಿದ್ದೀವಿ ನೀವು ಇಷ್ಟು ದಿನದ ಮೇಲೆ ನೀವು ಹಾಕೊಳ್ಳೋ ತಪ್ಪನೇ ಇಲ್ಲ ಒಂದು ಕಾಗದನೂ ಬರದೆ ಆಯ್ತು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು ಒಂದು ವರ್ಷ ಟೈಮ್ ಕೊಡಿ ಎಲೆಕ್ಷನ್ವರೆಗೂ ನನಗೆ ಕಾನ್ಸ್ಟಿಟ್ಯೂಷನ್ ನಮ್ಮ ಪಕ್ಷದ ಆಬ್ಲಿಗೇಷನ್ ಇದೆ ಜನರ ಸಮಸ್ಯೆ ಇದೆ ನಾನು ಟೂರ್ ಮಾಡಬೇಕು ನನಗೆ ಟೈಮ್ ಇಲ್ಲ ಅಂತ ನಾನು ಆಗಲೇ ನನ್ನ ರಿಪೋರ್ಟ್ ಎಲ್ಲ ಮಾಡಿದ್ದೀನಿ ನಂದೀಗ ಡಿಸಪ್ರೇಟ್ ಅಸೆಟ್ ಕೇಸು ಈಗ ಎಲ್ಲ ಈಗ ಮಂತ್ರಿಗಳು ನನ್ನ ಹೆಸರುಗಳು ಹೇಳಕ್ಕೆ ತಯಾರಿಲ್ಲ ತಗಿರಿ ಅವ್ರದ್ದು ಇವರೆಲ್ಲ MLAಗಳು ಯಾವತ್ತೇ ಯಾವತ್ತಿದ್ರು ಎಷ್ಟು ಆಸ್ತಿ ಆಯಿತು ಅವ್ರ ಮಕ್ಕಳ ಆಸ್ತಿ ಎಷ್ಟಾಯಿತು ಅವ್ರ ಕಂಪ್ನಿಗಳ ಆಸ್ತಿ ಎಷ್ಟಾಯಿತು ಅಂತ ಅಂದ್ಬಿಟ್ಟು BJPಯವ್ರದ್ದು ಬೇರೆಯವ್ರದ್ದೆಲ್ಲ ತೆಗೀರಿ ಏನು ನಾನು ಜಿಲ್ಲಾ ತಿಳ್ಕೊಂಡಿದ್ದೀನ ನಾನು ಒಂದು ಸೆಟ್ಟೇ ಮಾಡಿ ಎಲ್ಲ ತೆಗೆದು RTL ತೆಗೆದು ಇಟ್ಟು ಕೂತಿದ್ದೀನಿ ಟೈಮ್ ಬರಲಿ ಅದು ಸರಿ ಶಿವಕುಮಾರ್ ಏನು ಹೇಳಿದ್ರು ಆಗಸ್ಟ್ ತಿಂಗಳಲ್ಲಿ ಈ ಥರ ಮಾಡ್ತಾರೆ ಸಿಂಚ್ ಮಾಡ್ತಾರೆ ಅಂತ ಈಗ ಹಂಗೆ ಆಗಿದೆ ಹೌದಪ್ಪ ದಟ್ ಈಸ್ ವಾಟ್ ಇಟ್ ಈಸ್ ನಾಟ್ ಒಂದೇ ವಿಜಯ್ ಮುಳುಗಂತ ವಿಜಯ್ ಮುಳುಗಂದ್ ಅಂತ ಬೇರೆ ಎಲ್ಲ ನನ್ನ ಜೊತೆ ವಹಿವಾಟು ವ್ಯವಹಾರ ಅಗ್ರಿಮೆಂಟು ಮಾಡಬೇಕು ಅವ್ರು ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ರಿಲೇಟಿವ್ಸ್ ಕೊಟ್ಟಿದ್ದಾರೆ ಎಲ್ಲ ಏನು 25 ವರ್ಷ 30 ವರ್ಷ ನಾವು ಬದುಕಕ್ಕಿಂತ ಮುಂಚಿತವಾಗಿ ಎಲ್ಲ ಊಟಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕರೆಸಿಸ್ಬಿಟ್ಟು ಕರೆಸ್ಬಿಟ್ಟು ಕೇಳ್ತಾ ಇದ್ದಾರೆ ಸರ್ ಈದ್ಗಾ ಮೈದಾನಕ್ಕೆ ಇವತ್ತು ಲಾಸ್ಟ್ ಡೇಟ್ ಸರ್ ಅಂದ್ರೆ ಗಣೇಶೋತ್ಸವದ ಕುಟುಂಬಕ್ಕೆ ಲೆಟರ್ ಕೊಟ್ಟಿದ್ದೀವಿ ಒತ್ತಾಯ ಮಾಡೋದಕ್ಕೆ ಸರ್ಕಾರಕ್ಕೆ ಅವ್ರು ಕೊಡಲೇಬೇಕು ನನಗೆ ಗೊತ್ತಿಲ್ಲ ಅದು ಐ ಡೋಂಟ್ ನೋ ಅಬೌಟ್ ಇಟ್ ನನಗೆ ಲೀಗಲ್ ಪೊಸಿಷನ್ ಮೊದಲಿಂದ ಏನು ಪದ್ಧತಿ ಇದೆಯೋ ಆ ಪದ್ಧತಿಯಲ್ಲಿ ಇರಬೇಕು ಅನ್ನೋ ಅಷ್ಟೇ ಸ್ಟಿಲ್ ನನ್ನ ಹತ್ರ ಯಾರು ಬಂದಂತ ಮಾತಾಡಿದ್ದಾರೆ ಮಾಧ್ಯಮದವ್ರು ಮಾತ್ರ ನಾನು ಮಾಧ್ಯಮದಲ್ಲಿ ಏನೇನು ಬರ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀವಿ ಸರ್ ನನಗೆ ಅಫಿಷಿಯಲ್ ಡಾಕ್ಯುಮೆಂಟ್ನ ಸ್ವಲ್ಪ ನೋಡಬೇಕು ನಾನು ನೋಡ್ಬಿಟ್ಟು ನಾನು ಸರ್ ನಳಿನ್ ಕುಮಾರ್ ಕಟೀಲ್ ಅವರು 40% ಏನು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಸಾಕ್ಷಿಗಳಿದ್ರೆ ಕೊಡಲಿ ಅವರು ಯಾಕೆ ಜೈಮಲ್ ಅವರು ನೇರವಾಗಿ ಹೇಳಿದಾರಲ್ಲ ನನ್ನ ಪಕ್ಷಕ್ಕೆ ದುಡ್ಡು ಕೊಡ್ಬೇಕು ಕೊಡಿ 1 ಕೋಟಿ ರೂಪಾಯಿ ಅಂತ ಕೇಳಿದಾರಲ್ಲ ಅವರೇನೋ ಸಾಕ್ಷಿ ಅಲ್ಲ ರೀ ಇನ್ನೇನೇ ಇವ್ರು ಹೇಳಿದರು ರೀ ಕೆಂಪಣ್ಣ 1 ವರ್ಷ ಆಯ್ತಲ್ಲ ಪ್ರೈಮ್ ಮಿನಿಸ್ಟರ್ ಬರೆದು ಏನು ನಿಮ್ಗೆ ಯಾಕೆ ಭಯ ತನಿಖೆ ಮಾಡಿರಿ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿರಿ ಇಫ್ ಯು ಆರ್ ಸೋ ಕ್ಲೀನ್ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ ನೀವು ಯಾಕೆ ನಿಮ್ಗೆ ಎದುರಿಕೆ ಏನು ಅಂತ ನಾನು ಹೇಳ್ತಾ ಇರೋದು ಅಂದರೆ ಒಂಥರ ಬಂಡತನ